ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ದವರು ಒಂದು, ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋರು. ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋರಲ್ಲಿ ಯಾರು 5 ವರ್ಷ ಪೂರೈಸಿದರೆ ಅವರಿಗೆ 32,000, ಯಾರು 5 ವರ್ಷ ಪೂರೈಸಿಲ್ಲ ಯು ಜಿ ಸಿ ಕ್ವಾಲಿಫಿಕೇಷನ್ ಇದೆ ಅವರಿಗೆ 30,000, ನಾನ್ ಯು ಜಿ ಸಿ ಕ್ವಾಲಿಫಿಕೇಷನ್ ಇರುವಂಥವ್ರು, ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲದೇದವರು 5 ವರ್ಷ ಪೂರೈಸಿರೋರಿಗೆ 28,000, ಯಾರು 5 ವರ್ಷ ಪೂರೈಸಿಲ್ಲ ಅವರಿಗೆ 26,000 ಕೊಡುವಂಥದ್ದಾಗ್ತದೆ. ಮತ್ತು ಎಲ್ಲರಿಗೂ ಇವತ್ತೇನು ಪೋರ್ಟಲ್ಲು ಸೋಮವಾರದಿಂದ ಪೋರ್ಟಲ್ ಓಪನ್ ಆಗುವಂಥದ್ದಾಗ್ತಿದೆ. ಸೋಮವಾರದಿಂದ ನಮ್ಮ ಆಯುಕ್ತಾಲಯ ಆಯುಕ್ತರ ಒಂದು ಪೋರ್ಟಲ್ ಓಪನ್ ಆಗುವಂಥದ್ದಾಗುತ್ತೆ ಆಯುಕ್ತಾಲಯದ್ದು. ಎಲ್ಲರೂ ಸೋಮವಾರದಿಂದ ಅರ್ಜಿ ಹಾಕಲಿ, 5 ದಿನ ಈ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಅರ್ಜಿಯನ್ನು ಹಾಕುವಂಥದ್ದಾಗುತ್ತೆ. ಈಗೇನು ಮುಂಚೆ ಇತ್ತೋ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರನ್ನ ತೊಗೊಳ್ಳೋಂಥದ್ದಾಗುತ್ತೆ. ಈ ಗೈಡ್ಲೈನ್ಸ್ ಪ್ರಕಾರ ಮೊದಲೆಲ್ಲ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರದಲ್ಲಿ ತೊಗೊಳ್ಳೋಂಥದ್ದಾಗುತ್ತೆ. 5 ದಿನ ಇದನ್ನು ಅವಕಾಶವನ್ನು ಕೊಡುವಂಥದ್ದಾಗುತ್ತೆ. ಸೋಮವಾರದಿಂದ ಎಲ್ಲರೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. 5 ದಿನ ಅವಕಾಶವನ್ನು ಕೊಡುವಂಥದ್ದಾಗುತ್ತೆ. ಫುಲ್ ವರ್ಕ್ ಲೋಡ್ ಇದೆ. ಈಗ ಇಷ್ಟು ಹೇಳ್ತಾ ನಮ್ಮ ಮಾತಿನಂತೆ ಸಂಕ್ರಾಂತಿ ಹಬ್ಬಕ್ಕೆ ಏನೊಂದು ಕೊಡುಗೆಯಾಗಿ ಕೊಡುವಂಥದ್ದು ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರ ಒಂದು ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಈ ಸಿಹಿ ಸುದ್ದಿಯನ್ನು ಕೊಟ್ಟು ನಮ್ಮೆಲ್ಲರೂ ಅತಿಥಿ ಉಪನ್ಯಾಸಕರು ಇವತ್ತೆಲ್ಲ ಬಹಿಷ್ಕಾರ ಅಥವಾ ಮುಷ್ಕರದಿಂದ ನಿಲ್ಲಿಸಿ ತಕ್ಷಣ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ತಕ್ಷಣ ಬಂದು ಭಾಗವಹಿಸಿ ಅರ್ಜಿಯನ್ನು ಸಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇರೋರೇನೆ ಕಂಟಿನ್ಯೂ ಆಗ್ಲಿಕ್ಕೂ ಅರ್ಜಿ ಕೊಡಬೇಕು. ಪ್ರತಿ ವರ್ಷ ಇದ್ದಿದ್ದ ಪದ್ಧತಿ ಅದು. ಪ್ರತಿ ವರ್ಷನೂ ಅರ್ಜಿ ಹಾಕ್ಲೇಬೇಕು. ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಎಲ್ಲರಿಗೂ ಇರೋರಿಗೆಲ್ಲ ಸೀನಿಯಾರಿಟಿ ಮೇಲೆ ಈಗೆಲ್ಲ ಗೈಡ್ಲೈನ್ಸ್ ಇದೆ, ಅವ್ರಿಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಈಗಾಗಲೇ ಗೈಡ್ಲೈನ್ಸ್ಗಳಿದೆ. ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರನ್ನ ಆಯ್ಕೆ ಮಾಡುವಂಥದ್ದಾಗ್ತಿದೆ. ನಂಬರ್ ಆಫ್ ಇಯರ್ಸ್ಗೇನೆ ಹೆಚ್ಚು ವೇಟೇಜ್ ಕೊಡುವಂಥದ್ದಿದೆ. ನಂಬರ್ ಆಫ್ ಇಯರ್ಸ್ಗೇನೆ ವೇಟೇಜ್ ಕೊಟ್ಟು ಎಲ್ಲವನ್ನು ಮಾಡುವಂಥದ್ದಾಗುತ್ತೆ. ಈಗಾಗಲೇ ಇರುವಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡುವಂಥದ್ದಾಗುತ್ತೆ. ಮತ್ತು ಪ್ರತಿ ತಿಂಗಳು ಇವರಿಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಸಂಬಳ ಕೊಡುವಂಥದ್ದಾಗುತ್ತೆ. ಪ್ರತಿ ತಿಂಗಳೂ 10ನೇ ತಾರೀಕು ಒಳಗಡೆ ಸಂಬಳ ಕೊಡುವಂಥದ್ದಾಗುತ್ತೆ. ಇನ್ನೊಂದು ಪ್ರಮುಖ ಬೇಡಿಕೆ ನಮ್ಮನ್ನ ಕಾಯಂ ಮಾಡಬೇಕು ಅನ್ನೋದು. ಸಂಬಳ ಜಾಸ್ತಿ ಅನ್ನೋದಕ್ಕಿಂತ ಅವ್ರಿಗೆ ಕಡ್ಡಾಯವಾಗಿ ನಮ್ಮನ್ನ ಕಾಯಂ ಮಾಡಿ, ನಮಗೆ ವಯಸ್ಸು ದಾಟ್ತಿದೆ, ನಾವು ಎಕ್ಸಾಮ್ ಬರೆಯಕ್ಕಾಗಲ್ಲ, ಹಾಗಾಗಿ ಕಡ್ಡಾಯ ಮಾಡಿ ಅನ್ನೋದು ಅವ್ರ ಬೇಡಿಕೆ ಇತ್ತು. ಸರ್ಕಾರ ಆ ಬಗ್ಗೆ ಏನ್ ನಿರ್ಧಾರ ಮಾಡಿದೆ? ಈಗ ಈ ಕಡ್ಡಾಯ ಇನ್ನೊಂದು ಮತ್ತೊಂದಿಲ್ಲ, ಇದೆಲ್ಲ ತಾತ್ಕಾಲಿಕವಾಗಿರುವಂಥ ವ್ಯವಸ್ಥೆ. ತಾತ್ಕಾಲಿಕ ಇವೆಲ್ಲ ಕಾಯಂಗೊಳಿಸುವಂಥದ್ದು ಇನ್ನೊಂದು ಮತ್ತೊಂದು ಪ್ರಶ್ನೆ ಇಲ್ಲ. ಇವರಿಗೆ ಹೆಚ್ಚಿನ ರೀತಿಯಾದಂಥ ಎಸ್ ಫ್ಯಾಕ್ಯುಲ್ಟಿಗಳಿಗೆ ಹೆಚ್ಚಿನ ರೀತಿಯಾದಂಥ ಸಂಬಳ ಕೊಡಬೇಕು, ಅವ್ರಿಗಿನ್ನ ಹೆಚ್ಚಿನ ವೇತನ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕೊಡೋಂಥದ್ದಾಗಿದೆ. ವೇಟೇಜ್ ಕೊಡೋದು, ಕಾಯಂಗೊಳಿಸೋದು ಇದ್ಯಾವುದು ನಮ್ಮ ಮುಂದೆ ಇಲ್ಲ. ಈ ಸಮಿತಿ ಏನು ವರದಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಸಮಿತಿ ಒಂದು ವರದಿ ಆಧಾರಿತವಾಗಿ ಇದೆಲ್ಲ ಮಾಡುವಂಥದ್ದಾಗಿದೆ. ವರ್ಷಕ್ಕೆ 10 ತಿಂಗಳು, ಒಂದು ಅಕಾಡೆಮಿಕ್ ಇಯರ್. ಈಗೇನು ಸೆಮಿಸ್ಟರ್ ವೈಸ್ ಇದೆ ಅಂತ ಅವ್ರು ಹೇಳ್ತಿದ್ರು, ಆ ಸೆಮಿಸ್ಟರ್ ವೈಸ್ ಇರೋಲ್ಲ, ಒಂದು ವರ್ಷ ಪೂರ್ತಿ ಇರುವಂಥದ್ದು. ಈಗ ಫುಲ್ ವರ್ಕ್ ಲೋಡ್ ಕೊಡ್ತೀವಿ. ಫುಲ್ ವರ್ಕ್ ಲೋಡ್ ಕೊಡ್ತೀವಿ, ಮಿಕ್ಕಿದ್ದೆಲ್ಲ ಗೌರ್ಮೆಂಟ್ ಆಟದಲ್ಲಿ ಕೊಡ್ತೀವಿ. ಆ ರೀತಿ ಇಲ್ಲ, ಅದಕ್ಕೋಸ್ಕರನೇ ಫುಲ್ ವರ್ಕ್ ಲೋಡ್ ಕೊಡ್ತೀವಿ. ಒಂದೇ ಕಾಲೇಜ್ನಲ್ಲಿ ಇರ್ತದೆ. ಇವತ್ತು ಎಲ್ಲಿ ಕಾಲೇಜ್ನಲ್ಲಿ ವರ್ಕ್ ಲೋಡ್ ಏನಾರು ಅಕಸ್ಮಾತ್ ಇಲ್ಲ ಅಂದರೆ ಆ ಎಷ್ಟು ಅವರ್ ತೊಗೊಳ್ತಾರೆ ಅಷ್ಟು ಅವರ್ ಪ್ರಕಾರ ದುಡ್ಡು ಕೊಡುವಂಥದ್ದಾಗುತ್ತೆ, ಅದನ್ನೇ ಡಿವೈಡ್ ಮಾಡಿ ಕೊಡುವಂಥದ್ದು. ಒಳ್ಳೆ ನಿಮ್ಮ ಪ್ರಕಾರ ಕಣ್ಣಿನ ಮುಂದೆ ಏನಾಗಿದೆ ಅಂತ ನೋಡ್ತಾ ಇದ್ದಿಲ್ಲ ಸಂಖ್ಯೆ. ಅಮೌಂಟು ಇವತ್ತು 3 ಪಟ್ಟು ಆಲ್ಮೋಸ್ಟ್ ಹೆಚ್ಚಾಗಿರುವಂಥದ್ದು, 3 ಪಟ್ಟು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಒಳ್ಳೆ 2.5 ಪಟ್ಟು ಹೆಚ್ಚು ಆಗಿರುವಂಥದ್ದು ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.